ನೂತನ ಪಿಂಚಣಿ ರದ್ದುಗೊಳಿಸಿ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಒಪಿಎಸ್ ಸಂಕಲ್ಪ ಯಾತ್ರೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಗ್ರೇಡ್ ಟು ತಹಶೀಲ್ದಾರ್ ಶ್ರೀನಿವಾಸುಲು ನಾಯ್ಡು ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಆಯೋಜಿಸಲಾಗಿದ್ದ ಒಪಿಎಸ್ ಸಂಕಲ್ಪ ಯಾತ್ರೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಶಾಂತಾರಾಮ್ ಅವರು ಮಾತನಾಡಿದರು. ಸರ್ಕಾರಿ ನೌಕರರ ಗೌರವಕ್ಕೆ ಚ್ಯುತಿ ಬಾರದ ಹಾಗೆ ನಡೆದುಕೊಳ್ಳುವುದು ಆಡಳಿತ ನಡೆಸುತ್ತಿರುವ ಸರ್ಕಾರಗಳ ಕರ್ತವ್ಯ. ಜೀವನದ 30-35 ವರ್ಷಗಳ ಅತ್ಯಮೂಲ್ಯ ಸಮಯವನ್ನು ಸರ್ಕಾರಿ ಸೇವೆಯಲ್ಲಿಯೇ ಕಳೆಯುವ ನೌಕರ ತನ್ನ ಸಂಧ್ಯಾಕಾಲದ ಜೀವನವನ್ನು ಉತ್ತಮವಾಗಿ ನಡೆಸಬೇಕು ಎನ್ನುವ ಆಸೆ ಹೊಂದಿರುತ್ತಾನೆ. ಆದರೆ ನೂತನ ಪಿಂಚಣಿ ಯೋಜನೆಯಿಂದ ಸಿಗುವ ಪುಡಿಗಾಸಿನಲ್ಲಿ ನಿವೃತ್ತಿಯಾದ ನೌಕರ ಜೀವನ ನಡೆಸಲು ಸಾಧ್ಯವಿಲ್ಲ. ಸೇವಾವಧಿಯಲ್ಲಿ 50,000 ಸಂಬಳ ಪಡೆಯುವ ನೌಕರನಿಗೆ ನಿವೃತ್ತಿಯ ನಂತರ 1,500 ರೂಪಾಯಿ ಪಿಂಚಣಿ ನೀಡಿದರೆ ಜೀವನ ನಡೆಸುವುದಾದರೂ ಹೇಗೆ? ನೂತನ ಪಿಂಚಣಿ ರದ್ದುಗೊಳಿಸಿ ಎಂದು ಹಳೆ ಪಿಂಚಣಿ ಯೋಜನೆಯನ್ನೇ ಮುಂದುವರಿಸಬೇಕು ಎಂದು ಕಳೆದ 6 ವರ್ಷಗಳಿಂದ ಫ್ರೀಡಂ ಪಾರ್ಕ್ ಹೋರಾಟ, ರಕ್ತಕೊಟ್ಟೆವು ಪಿಂಚಣಿ ಬಿಡೆವು, ಬೆಳಗಾವಿ ಚಲೋ, ಟ್ವಿಟರ್ ಅಭಿಯಾನ ಸೇರಿದಂತೆ ನಿರಂತರ ಹೋರಾಟ ಮಾಡಲಾಗುತ್ತಿದೆಯಾದರೂ ಸರ್ಕಾರ ನಮ್ಮ ಬೇಡಿಕೆಯನ್ನು ಪೂರೈಸಿಲ್ಲ ಎಂದು ಒತ್ತಾಯಿಸಿ ಸರ್ಕಾರಕ್ಕೆ ಗ್ರೇಡ್ 2 ತಹಶೀಲ್ದಾರ್ ಶ್ರೀನಿವಾಸ ನಾಯ್ಡು ಅವರ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಒಪಿಎಸ್ ಸಂಕಲ್ಪ ಯಾತ್ರೆಯಲ್ಲಿ 100 ಮಂದಿ ಎನ್ಪಿಎಸ್ ನೌಕರರು ಪಾಲ್ಗೊಂಡು ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಬೃಹತ್ ಮೆರವಣಿಗೆ ಮೂಲಕ ಸಾಗಿದರು. ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಸಿದ್ದು ಸಂಗಣ್ಣ, ಚಂದ್ರಕಾಂತ್ ತಳವಾರ್, ತಾಲೂಕು ಅಧ್ಯಕ್ಷ ಗಜೇಂದ್ರ, ಕಾರ್ಯದರ್ಶಿ ನರಸಿಂಹರಾಜು, ಉಪಾಧ್ಯಕ್ಷ ತನ್ವೀರ್ ಅಹಮದ್, ಟಿಟಿ ನರಸಿಂಹಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಎಂ ಮುನಿರಾಜು, ಎಲ್ ವೆಂಕಟರೆಡ್ಡಿ, ಲೋಕೇಶ್, ದೇವರಾಜ್, ಪ್ರಕಾಶ್, ರುದ್ರೇಶಮೂರ್ತಿ ಮೊದಲಾದವರು ಹಾಜರಿದ್ದರು. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ಹತ್ತೊಂಬತ್ತರಲ್ಲಿ ನಿವೃತ್ತಿ ಹೊಂದಿದೆ ಸರ್ಕಾರಿ ಪ್ರೌಢಶಾಲೆ ಚೆನ್ನಂಕೋಟೆ. ಆಗ ನನಗೆ 48,000 ರೂಪಾಯಿ ಸಂಬಳ ಇತ್ತು. ಈಗ ನನಗೆ ಬರ್ತಾ ಇರೋ ಸಂಬಳ 1,866 ರೂಪಾಯಿ. ಆದ್ರೆ ಈ ಒಂದು ಪಿಂಚಣಿ ಏನಕ್ಕೂ ಸಾಕಾಗ್ತಾ ಇಲ್ಲ ಅಂತ ಎಲ್ಲರ ಮುಂದೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಜೀವನ ಮಾಡಕ್ ಆಗ್ತಾ ಇಲ್ಲ, ಆದ್ರೆ ಆರೋಗ್ಯ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶಾಂತಾರಾಮ್ ಸರ್ ಅವರು, ಹಿರಿಯ ಉಪಾಧ್ಯಕ್ಷರಾದಂತ ಸಿದ್ದು ಸಂಗಣ್ಣನವರು, ಚಂದ್ರಕಾಂತ್ ತಳವಾರ್ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂತ ರಂಗನಾಥ್ ಸರ್ ಅವರು ಹಾಗೂ ನಮ್ಮ ಸದಾಶಿವ ಕಾಂಬ್ಳೆ ಸರ್ ಅವರಿಗೆಲ್ಲ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ನೌಕರರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಈಗ ನಾವು ಅನ್ಕೊಂಡಿದ್ವಿ ನಾವು ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ನೀವು ಎನ್ಪಿಎಸ್ ನವರು, ನಿಮ್ಗೆ ರಿಟೈರ್ಡ್ ಆದಾಗ ತುಂಬಾ ಸಂತೋಷದಾಯಕ. ಆದ್ರೆ ನಾನೊಂದು ಮಾತು ನಮ್ಮ ರಾಜ್ಯ ಸಂಘದ ಎನ್ಪಿಎಸ್ ನೌಕರ ಅಧ್ಯಕ್ಷರಿಗೆ ಒಂದು ಕ್ಯೂ ಮಾತು, ಯಾಕಂದ್ರೆ ಚಿಕ್ಕವರು ಮಿಸ್ಟರ್ ಶಾಂತಕುಮಾರ್ ಅನ್ಸುತ್ತೆ. ಶಾಂತಾರಾಮ್, ಯು ಆರ್ ವೆರಿ ಜೂನಿಯರ್ ಫಾರ್ ಮೀ ಐ ಥಿಂಕ್. ಇಲ್ಲಿ ಈಗ ಇಲ್ಲಿ ಪಕ್ಕದಲ್ಲಿ ನಮ್ಮ ಮುನಿಯಪ್ಪ ಸರ್ ನಿಂತಿದ್ದಾರೆ. ಇವ್ರಿಗೆ ಯಾಕಪ್ಪ ಹೆಣ್ಣು ಕೊಟ್ರು ಅಂದ್ರೆ, ನಿಜವಾಗ್ಲೂ ಅವ್ರ ಹೆಂಡತಿ ಹೇಳ್ತಾರೆ ಪೆನ್ಷನ್ ಬರುತ್ತೆ ಅದಕ್ಕೆ ಹೆಣ್ಣು ಕೊಟ್ರು ಅಂತ. ನಿಜವಾಗ್ಲೂ ಹೆಣ್ಣನ್ ಕೊಡಲ್ಲ, ಪಿಂಚಣಿ ಬರಲ್ಲ ಅಂದ್ರೆ ಹೆಣ್ಣೆ ಕೊಡಲ್ಲ.